ಒಂದ್ಸಲ ACP ಅವ್ರನ್ನ ನೋಡ್ಬೇಕು. ಪ್ರಾಬ್ಲಮ್ ಏನು ಅಂತ ಹೇಳು, ಯಾರನ್ನ ಮೀಟ್ ಆಗ್ಬೇಕು ನಾನು ಹೇಳ್ತೀನಿ. ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಯಾರಿಗೆ ಕೊಟ್ಟೆ? ACP ಅವ್ರಿಗೆ ಕೊಟ್ಟಿದ್ದೀನಿ. ಅವ್ರಿಗೆ ಡೈರೆಕ್ಟಾಗಿ ಕೊಟ್ಟಿಯಾ? ಅವರೇ ಇಸ್ಕೊಂಡ್ರು ಸರ್. ತಗೊಂಡ್ಮೇಲೆ ಏನು ಹೇಳಿದ್ರು? ಏನಾದರೂ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಕರಿತೀನಿ ಅಂತ ಹೇಳಿದ್ರು. ಈಗ ಕರೆದ್ರ? ಇಲ್ಲ ಸರ್. ಮತ್ತೇನಕ್ಕಯ್ಯ ಡಿಸ್ಟರ್ಬ್ ಮಾಡ್ತೀರಾ? ನಾವಿರೋ ನಿಮಗೋಸ್ಕರ ನಿಂತಾನೆ. ಹೋಗು ಹೋಗಯ್ಯ. ಒಂದ್ಸರಿ ACP ಅವ್ರನ್ನ ಮೀಟ್ ಮಾಡಿ ಹೋಗ್ತೀನಿ ಸರ್. ಸಾರ್ ಇಲ್ಲ, ನಿನ್ನ ಹೆಸರೇನು ಅಂತ ಹೇಳು, ಬಂದ ಮೇಲೆ ಕರಿತೀನಿ. ಕೃಷ್ಣಮೂರ್ತಿ. ಹಾ, ಎಕ್ಸ್ಕ್ಯೂಸ್ ಮೀ, ಲಿಫ್ಟ್ ಪ್ಲೀಸ್. ಹತ್ತು. ಥ್ಯಾಂಕ್ ಯು. ACP ಸರ್ ಇದ್ದಾರಾ? ಸರ್ ಒಳಗಡೆ ಇದ್ದಾರೆ. ಥ್ಯಾಂಕ್ ಯು ಸರ್. ಕಮ್ ಇನ್ ಸರ್. ನೀವು ಹೇಳಿದಾಗೆ ಅವನ್ನ 3 ದಿನದಿಂದ ಫಾಲೋ ಮಾಡಿದೆ ಸರ್. ಅವನು ಪ್ಯಾರಡೈಸ್ ಹತ್ರ ಒಂದು ಅಪಾರ್ಟ್ಮೆಂಟ್ ಪೆಂಟ್ ಹೌಸ್ ಅಲ್ಲಿ ಮಹೇಶ್ ಅನ್ನೋನ್ ಜೊತೆ ಇದ್ದಾನೆ. ಜಾನವಿ ಅನ್ನೋ ಹುಡುಗಿನ ರೆಗ್ಯುಲರ್ ಆಗಿ ಮೀಟ್ ಮಾಡ್ತಿದ್ದಾನೆ. ಮೀಟ್ ಮಾಡೋದಂದ್ರೆ ಅವರಿಬ್ಬರ ಮಧ್ಯೆ ಏನೋ ರಿಲೇಶನ್ಶಿಪ್ ಇದೆ ಸರ್. ಫೈನಲ್ ಆಗಿ ಅವನು ಬೆಂಗಳೂರಿಗೆ ಬಂದಿದ್ದು ಅವನ ಚಿಕ್ಕಪ್ಪನಿಗೋಸ್ಕರ. ಥ್ಯಾಂಕ್ ಯು. ನಿಮ್ಮ ಚಿಕ್ಕಪ್ಪನ ಫೋಟೋ ಇದೆಯಾ? ಚಿಕ್ಕಪ್ಪನ ಫೋಟೋನಾ? ಎಲ್ಲಾದರೂ ಸಿಕ್ಕಿದ್ರೆ ಹೇಳೋಣ ಅಂತ. ಇವರೇ? ಸ್ವಲ್ಪ ದಿನದಿಂದ ಅವನು ಕಾಣಿಸ್ತಾ ಇಲ್ಲ. ಅವನ ಚಿಕ್ಕಪ್ಪನ ಫೋಟೋ ಹಿಡ್ಕೊಂಡು ಹುಡುಕಾಡ್ತಿದ್ದಾನೆ. ಸ್ಟೇಷನಲ್ಲಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾನೆ ಸರ್. ನಾನು ಆ ಫೋಟೋ ಕೂಡ ನೋಡಿದೆ. ಏಜ್ 40+, ರೌಂಡ್ ಫೇಸ್, ಆವರೇಜ್ ಕಲರ್, ಮಿನಿಮಮ್ ವೆಯ್ಟ್. ಸರಿ, ನಾನು ನೋಡ್ಕೋತೀನಿ. ಯಸ್ ಸರ್. ಚಂದು ಸರ್, ನನ್ನ ಹೆಸರು ರಿಶಿ ಸರ್. ಅದೇ, ಜಗನಿಗೆ ಫೋನ್ ಮಾಡಿ ಬರಕ್ಕೆ ಹೇಳು. ಓಕೆ ಸರ್.